ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ತುಂಬಾ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಇದರ ಬಗ್ಗೆ ನಿಮ್ಮಲ್ಲಿ ತುಂಬ ಜನ ನಮ್ಮ ಬಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ರಾತ್ರಿ ಕೆಲವರಿಗೆ ನಿದ್ರೆ ಬರೋದಿಲ್ಲ, ಅಥವಾ ನಿದ್ರೆಯಿಂದ ಅಚಾನಕವಾಗಿ ಎಚ್ಚರ ಆಗೋದಾಗಲಿ, ಯಾವಾಗ ಅಚಾನಕವಾಗಿ ರಾತ್ರಿ ಎಚ್ಚರ ಆಗುತ್ತದೆಯೋ, ಇವುಗಳ ಹಿಂದೆ ಯಾವುದಾದ್ರೂ ಕೆಲವು ಸಂಕೇತಗಳು ಖಂಡಿತವಾಗಿ ಅಡಗಿರುತ್ತವೆ. ಇಂಥ ಸ್ಥಿತಿಯಲ್ಲಿ ನೀವು ಏನನ್ನ ಮಾಡಬೇಕು, ಯಾವ ಪ್ರಕಾರದಲ್ಲಿ ನಿಮಗೆ ಈ ನಿದ್ರೆ ಸಂಕೇತಗಳನ್ನು ಕೊಡುತ್ತದೆ, ಇಂದು ನಾವು ಇದರ ಬಗ್ಗೆ ವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಯಾಕಂದರೆ ಈಗಿನ ದಿನಗಳಲ್ಲಂತೂ ಹಲವಾರು ಜನರೊಂದಿಗೆ ಈ ರೀತಿಯ ಸಮಸ್ಯೆಗಳು ಕಾಣುತ್ತವೆ. ಇಲ್ಲಂತೂ ಅವರಿಗೆ ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗ್ತಾ ಇರೋದಿಲ್ಲ, ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರು ಮಲಗಿಕೊಂಡರೂ ಸರಿ ಅಚಾನಕವಾಗಿ ಅವರು ನಿದ್ರೆಯಿಂದ ಎಚ್ಚರ ಆಗ್ತಾರೆ. ಇಲ್ಲಂತೂ ಮಲಗಿಕೊಳ್ಳಲು ಒಳ್ಳೆಯ ಸಮಯ ರಾತ್ರಿ 9 ಗಂಟೆಯಿಂದ 11 ಗಂಟೆಯ ಮಧ್ಯೆ ಇರುವಂಥ ಸಮಯ ಆಗಿರುತ್ತದೆ. ಒಂದು ವೇಳೆ ನಿಮಗೆ ಈ ಸಮಯದಲ್ಲಿ ಮಲಗಿಕೊಳ್ಳಲು ಸಾಧ್ಯವೇ ಆಗ್ತಾ ಇಲ್ಲ ಅಂದರೆ, ಅಥವಾ ನೀವು ನಿದ್ರೆ ಮಾಡಲು ತಡ ಆಗ್ತಾ ಇದ್ದರೆ, ಈ ಮಾತಿನ ಅರ್ಥ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇರ್ತೀರಾ. ಯಾರು ತುಂಬ ಚಿಂತೆ ಮಾಡ್ತಾರೋ ಅದೇ ಜನರು ರಾತ್ರಿ ಸರಿಯಾಗಿ ನಿದ್ರೆ ಮಾಡೋದಿಲ್ಲ. ಇದಕ್ಕೂ ಕೆಲವು ಸಂಕೇತ ಇರುತ್ತವೆ, ಇದರ ಬಗ್ಗೆಯೂ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ್ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮಗೆ ಸಿಗಲಿ. ಯಾಕಂದರೆ ಯಾರ ತಲೆಯ ಮೇಲೆ ಶಿವನ ಆಶೀರ್ವಾದ ಇರುತ್ತೋ ಅವರು ತಮ್ಮ ಜೀವನದಲ್ಲಿ ಯಾವತ್ತಿಗೂ ಮುಂದೆ ಸಾಗುತ್ತಲೇ ಇರುತ್ತಾರೆ. ಸ್ನೇಹಿತರೆ, ಇಲ್ಲಂತೂ ಕೆಲವರು ಮಲಗಿಕೊಳ್ತಾರೆ, ರಾತ್ರಿ ಅಚಾನಕವಾಗಿ 12 ಗಂಟೆಯಿಂದ 1 ಗಂಟೆಯ ಮಧ್ಯೆ ಅವರಿಗೆ ಎಚ್ಚರ ಆಗುತ್ತೆ. ಆಳವಾದ ನಿದ್ರೆ ಮಾಡಿದ ನಂತರವೂ ನಿಮ್ಮೊಡನೆ ಈ ರೀತಿ ಆಗ್ತಾ ಇದ್ದರೆ, ಅಚಾನಕವಾಗಿ ಭಯದಿಂದ ನಿಮ್ಮ ಕಣ್ಣುಗಳು ಏನಾದರೂ ತೆರೆದುಕೊಂಡ್ರೆ ಇಲ್ಲಿ ನಿಮಗೆ ಶನಿ ಗ್ರಹದ ಸಂಕೇತಗಳು ಸಿಗುತ್ತವೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು ಯಾವುದಾದ್ರೂ ವಿಷಯದ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ರೆ, ಯಾರಿಗಾದರೂ ಬೈತಾ ಇದ್ರೆ, ಅಥವಾ ಜಗಳ ಆಡ್ತಾ ಇದ್ರೆ ಅಚಾನಕವಾಗಿ ನಿಮಗೆ ಈ ಸಮಯದಲ್ಲಿ ಎಚ್ಚರ ಆಗುತ್ತದೆ. ಈ ಶನಿಗ್ರಹವು ನಿಮಗೆ ಯಾವ ಸಂಕೇತವನ್ನು ಕೊಡ್ತಾ ಇರುತ್ತಂದರೆ, ಇಲ್ಲಿ ನೀವು ಯಾವ ವಿಷಯಗಳಲ್ಲಿ ಸಿಲುಕಿಕೊಂಡು ತಪ್ಪುಗಳನ್ನು ಮಾಡ್ತಾ ಇರ್ತೀರೋ ಅವುಗಳಿಂದ ನೀವು ಆಚೆ ಬರುವುದು ಒಳ್ಳೆಯದಾಗಿರುತ್ತದೆ. ಸ್ನೇಹಿತರೆ, ಇಂಥ ಸ್ಥಿತಿಯಲ್ಲಿ ನೀವು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾವಾಗ ನಿಮಗೆ ಭಯ ಹುಟ್ಟಿ ರಾತ್ರಿ 12 ಗಂಟೆಯಿಂದ 1 ಗಂಟೆಯ ಮಧ್ಯೆ ಎಚ್ಚರ ಆದರೆ, ಇಲ್ಲಿ ಸರಿಯಾಗಿ ನೀವು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡಿರಿ. ಇದರಿಂದ ನಿಮ್ಮ ಮನಸ್ಸಿನ ಭಯ ಚಿಂತೆ ದೂರ ಆಗುತ್ತದೆ. ಇನ್ನು ಸ್ನೇಹಿತರೆ, ಯಾರಿಗೆ ರಾತ್ರಿ 1 ಗಂಟೆಯಿಂದ 3 ಗಂಟೆಯ ಮಧ್ಯೆ ಎಚ್ಚರ ಆಗುತ್ತದೆಯೋ ಅವರಿಗೆ ಒಂದು ಯಾವ ರೀತಿಯ ಸಂಕೇತ ಸಿಗುತ್ತದೆ ಅಂದರೆ, ಈ ಸಂಕೇತಗಳು ರಾಹುಕೇತುವಿನ ಕಡೆಯಿಂದ ಸಿಗುತ್ತವೆ. ಇಲ್ಲಿ ಕುಟುಂಬದವರ ಕಡೆಯಿಂದ ನಿಮಗೆ ಸಮಸ್ಯೆ ಆಗ್ತಾ ಇರುತ್ತೆ, ಅಥವಾ ನಿಮ್ಮ ವೈವಾಹಿಕ ಜೀವನದಿಂದ ನಿಮಗೆ ತೊಂದರೆ ಆಗ್ತಾ ಇರುತ್ತೆ, ಇಲ್ಲವಾದರೆ ಪ್ರೀತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇರಬಹುದು. ಇದು ನಿಮ್ಮ ಮನಸ್ಸಿನ ಒತ್ತಡವನ್ನು ಹೆಚ್ಚಿಗೆ ಮಾಡಿರುತ್ತದೆ. ಯಾರಿಗೆಲ್ಲ ಈ ಸಮಯದಲ್ಲಿ ನಿದ್ರೆಯಿಂದ ಎಚ್ಚರ ಆಗ್ತಾ ಇರುತ್ತದೆಯೋ ಅವರಿಗೆ ರಾಹುಗ್ರಹಗಳು ಕೆಲವು ಸಂಕೇತಗಳನ್ನು ಕೊಡುತ್ತವೆ. ಯಾವಾಗ ವ್ಯಕ್ತಿಯ ಮೇಲೆ ರಾಹುಕೇತುಗಳು ಬರುತ್ತವೆಯೋ ಆ ಮನುಷ್ಯರಿಗೆ ಯಾವತ್ತಿಗೂ ಭಯದ ಅಥವಾ ಹೆದರಿಕೆಯ ಅನುಭವವನ್ನು ಮಾಡುತ್ತಿರುತ್ತವೆ. ಯಾರು ಕೆಟ್ಟ ವಿಚಾರಗಳನ್ನು ಮಾಡ್ತಾ ಇರ್ತಾರೋ ಅವರ ಮನಸ್ಸಿನಲ್ಲಿ ಇವು ಬರಲು ಶುರುವಾಗುತ್ತವೆ. ಯಾವುದು ನಡೆಯೋದಿಲ್ವೋ ಅದರ ಬಗ್ಗೆ ವ್ಯಕ್ತಿ ಯೋಚನೆ ಮಾಡಲು ಶುರು ಮಾಡಿರ್ತಾರೆ. ಯಾವತ್ತಿಗೂ ಇವರ ಮನಸ್ಸಿನಲ್ಲಿ ಉಲ್ಟಾ ಸೀದಾ ವಿಚಾರಗಳೇ ಬರುತ್ತಿರುತ್ತವೆ. ಈ ರೀತಿಯಾಗಿ ಕೆಟ್ಟದಾಗಿ ಯೋಚನೆ ಮಾಡುತ್ತಿರುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ನೆಗೆಟಿವ್ ವಿಚಾರಗಳು ಬರಲು ಶುರುವಾಗಿರುತ್ತವೆ. ಸ್ನೇಹಿತರೆ, ಒಂದು ವೇಳೆ ನಿಮಗೇನಾದರೂ ಈ ಸಂಕೇತಗಳು ಸಿಕ್ಕರೆ, ಈ ಸಂಕೇತಗಳು ನಿಮಗೆ ರಾಹುಕೇತುವಿನ ಕಡೆಯಿಂದ ಸಿಗುತ್ತವೆ ಅಂತಲೇ ಅರ್ಥ ಮಾಡ್ಕೊಳ್ಬೇಕು. ಇಂಥ ಸ್ಥಿತಿಯಲ್ಲಿ ನೀವು ಹೆದರುವ ಅವಶ್ಯಕತೆ ಇಲ್ಲ. ಇಲ್ಲಿ ರಾತ್ರಿ ಮಲಗುವ ಮುನ್ನ ನೀವು ಧೂಪ ಅಥವಾ ಸಾಂಬ್ರಾಣಿಯ ಹೊಗೆಯನ್ನು ನೀವು ಮಲಗುವಂಥ ಕೋಣೆಯಲ್ಲಿ ಹಚ್ಚಿರಿ. ಇದರಿಂದ ವ್ಯರ್ಥವಾದ ಕೆಟ್ಟ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಬರೋದಿಲ್ಲ. ಅಚಾನಕವಾಗಿ ರಾತ್ರಿ ಮಲಗಿಕೊಂಡಾಗ ನಿದ್ರೆಯಿಂದ ಎಚ್ಚರ ಆಗೋದು ಒಂದು ಒಳ್ಳೆಯ ವಿಷಯ ಆಗಿದೆ. ಇಲ್ಲಿ ಯಾರಿಗೆ ರಾತ್ರಿ 3 ಗಂಟೆಯ ನಂತರ ಎಚ್ಚರ ಆಗುತ್ತದೆಯೋ ಇದನ್ನು ತುಂಬಾ ಒಳ್ಳೆಯ ಸಂಕೇತ ಅಂತ ತಿಳಿಯಲಾಗಿದೆ. 3 ಅಥವಾ 4 ಗಂಟೆಯ ನಂತರ ಹೆಚ್ಚಾಗಿ ಜನರಿಗೆ ಎಚ್ಚರ ಆಗಲಿಲ್ಲ ಅಂದರೆ, ಒಂದು ವೇಳೆ ಎಚ್ಚರ ಆದರೂ ಇದು ಧನಪ್ರಾಪ್ತಿಯ ಸಂಕೇತ ಆಗಿರುತ್ತದೆ. ಇದು ಭಾಗ್ಯವನ್ನು ಬದಲಾಯಿಸುವ ಸಂಕೇತ ಅಥವಾ ಸಮಯ ಅಂತ ತಿಳಿಯಲಾಗಿದೆ. ಯಾವಾಗ ಅಚಾನಕವಾಗಿ ನಿಮಗೆ ರಾತ್ರಿ 3 ಗಂಟೆಯಿಂದ ಅಥವಾ 4 ಗಂಟೆಯ ಮಧ್ಯೆ ಅದರ ನಂತರ ಎಚ್ಚರ ಆದರೆ ನೀವು ತುಂಬಾ ಖುಷಿ ಪಡಬೇಕು. ಇಲ್ಲಿ ತಾಯಿ ಲಕ್ಷ್ಮೀದೇವಿಯನ್ನು ನೀವು ನೆನೆಯಬೇಕು. ಇದರಿಂದ ನಿಮಗೆ ಅದ್ಭುತವಾದ ಲಾಭಗಳು ಸಿಗಲು ಶುರುವಾಗುತ್ತವೆ. ಸ್ನೇಹಿತರೆ, ಇನ್ನು ರಾತ್ರಿ ಯಾರಿಗೆ ನಿದ್ರೆ ಮಾಡಲು ಸಾಧ್ಯವೇ ಆಗೋದಿಲ್ವೋ ಅಥವಾ ಯಾರಿಗೆ ಪೂರ್ತಿಯಾಗಿ ನಿದ್ರೆನೇ ಬರೋದಿಲ್ವೋ, ಕೆಲವರಿಗೆ ರಾತ್ರಿಯಾದ ನಂತರ
ಮುಂಜಾನೆ 4 ರಿಂದ 5 ಗಂಟೆಯ ಸಮಯದ ಹತ್ತಿರ ನಿದ್ರೆ ಬರಲು ಶುರುವಾಗಿರುತ್ತೆ. ಇದು ಕೂಡ ಒಂದು ಯಾವ ರೀತಿಯ ಸಂಕೇತ ಆಗಿದೆ ಅಂದರೆ, ಹಲವಾರು ಜನರಿಗಂತೂ ಈ ಒಂದು ವಿಷಯದ ಬಗ್ಗೆ ಗೊತ್ತಿರೋದಿಲ್ಲ. ಇದರ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ವಿ. ಆದರೆ ಯಾವತ್ತಿಗೂ ನಾವು ನಮ್ಮ ಚಾನಲ್ ಮೂಲಕ ನಿಮಗೆ ಒಳ್ಳೆಯ ಮಾಹಿತಿಗಳನ್ನೇ ತಿಳಿಸ್ಕೊಡ್ತಾ ಇರ್ತೀವಿ. ಈ ಮೂಲಕ ನೀವು ಈ ವಿಷಯಗಳ ಮೇಲೆ ಆ ಸಂಕೇತಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ಮೂಲಕ ನಿಮ್ಮ ಜೀವನವನ್ನು ತುಂಬ ಸರಳವನ್ನಾಗಿಸಬಹುದು. ಯಾರಿಗೆ ರಾತ್ರಿ ನಿದ್ರೆ ಬಾರದಿರುವಂಥ ಸಮಸ್ಯೆಗಳು ಎದುರಾಗುತ್ತವೆಯೋ, ಇಂಥ ಸ್ಥಿತಿಯಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಮುಂಜಾನೆ 4 ಗಂಟೆಯ ತನಕ ನಿಮಗೆ ನಿದ್ರೆನೇ ಬರೋದಿಲ್ಲ. ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಮುಂಜಾನೆ 4 ಗಂಟೆಯಿಂದ 5 ಗಂಟೆಯ ಒಳಗಡೆ ಎಚ್ಚರ ಆಗಲು ಸಾಧ್ಯವಾಗೋದೇ ಇಲ್ಲ. ಈ ಸಮಯದಲ್ಲಿ ನಿಮಗೆ ಆಳವಾದ ನಿದ್ರೆ ಬರಲು ಶುರುವಾಗಿರುತ್ತೆ. ಈ ಸಮಸ್ಯೆ ಅಂತೂ ಈಗಿನ ದಿನಗಳಲ್ಲಿ ಹಲವಾರು ಜನರಲ್ಲಿ ನೋಡಲು ಸಿಗುತ್ತದೆ. ಹಲವಾರು ಜನರು ನಮಗೆ ಈ ಒಂದು ಪ್ರಶ್ನೆಯನ್ನು ಸಹ ಹೆಚ್ಚಾಗಿ ಕೇಳಿದ್ದರು. ಹಾಗಾಗಿ ಈ ವಿಡಿಯೋವನ್ನು ನಾವು ನಿಮಗೋಸ್ಕರ ಮಾಡಿದ್ದೇವೆ. ಈ ಸಂಕೇತವು ಪಿತೃದೋಷದಿಂದ ಬಂದಿರುತ್ತದೆ. ಈ ಸಮಸ್ಯೆಯ ಕಾರಣದಿಂದಾಗಿ ನಿಮ್ಮೊಡನೆ ಈ ರೀತಿ ಆಗುತ್ತಿರುತ್ತದೆ. ಇಲ್ಲಿ ನೀವು ಮುಂಜಾನೆಯ 4 ರಿಂದ 5 ಗಂಟೆಯ ತನಕ ಎಷ್ಟೇ ಮಲಗಲು ಪ್ರಯತ್ನ ಮಾಡಿದರೂ ನಿದ್ರೆ ಬರೋದಿಲ್ಲ. 4-5 ಗಂಟೆ ಆಗುತ್ತಿದ್ದಂತೆ ಅಚಾನಕವಾಗಿ ಆಳವಾದ ನಿದ್ರೆ ಸೇರುತ್ತದೆ. ಈ ರೀತಿ ಯಾರೊಂದಿಗೆ ಆಗ್ತಾ ಇರುತ್ತದೆಯೋ ಅವರ ಜೀವನದಲ್ಲಿ ಅವರಿಗೆ ಪಿತೃರು ಸಾಥ್ ಕೊಡ್ತಾ ಇರೋದಿಲ್ಲ. ಇದರಿಂದ ಇಂಥವರ ಜೀವನದಲ್ಲಿ ಹಲವಾರು ಚಿಂತೆಗಳು ಸಮಸ್ಯೆಗಳು ಇರುತ್ತವೆ. ಯಾವಾಗ ಅಚಾನಕವಾಗಿ ಈ ರೀತಿ ಆಗಲು ಶುರುವಾಗುತ್ತದೆಯೋ ಆಗ ಎಲ್ಲ ಕೆಲಸ ಕಾರ್ಯಗಳು ನಿಂತು ಹೋಗಲು ಶುರುವಾಗುತ್ತವೆ. ಇವೆಲ್ಲವೂ ಪಿತೃದೋಷ ಇದ್ದಾಗಲೇ ಆಗುತ್ತವೆ. ಪಿತೃದೋಷಕ್ಕಾಗಿ ಅಂತೂ ನಾವು ಕೆಲವೇ ದಿನಗಳ ಹಿಂದೆ ವಿಡಿಯೋ ಮಾಡಿ ಕೂಡ ಸೊಲ್ಯೂಷನನ್ನು ಹೇಳಿದ್ದೀವಿ. ವಿಸ್ತಾರವಾಗಿ ತಿಳಿದುಕೊಳ್ಳಲು ಆ ವಿಡಿಯೋವನ್ನು ಖಂಡಿತವಾಗಿ ನೋಡಿರಿ. ಆದರೆ ಸ್ನೇಹಿತರೆ, ಇಂಥ ಸ್ಥಿತಿಯಲ್ಲಿ ನಿಮಗೆ ನಿದ್ರೆ ಬರಲಿಲ್ಲ ಅಂದರೆ ಇಲ್ಲಿ ನೀವು ಒಂದು ಚಿಕ್ಕ ಉಪಾಯವನ್ನು ಮಾಡಬೇಕು. ಯಾರಿಗೆ ಅಚಾನಕವಾಗಿ ನಿದ್ರೆಯಿಂದ ಎಚ್ಚರ ಆಗ್ತಾ ಇರುತ್ತದೆಯೋ ಅಥವಾ ಯಾರಿಗೆ ನಿದ್ರೆ ಬರೋದಿಲ್ವೋ ಅವರೆಲ್ಲ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕಷ್ಟೆ. ಇಲ್ಲಿ ಮಲಗುವ ಮುನ್ನ ಓಂ ಸ್ವರವನ್ನು ಹೆಚ್ಚಿನ ಸಮಯದವರೆಗೆ ಜಪ ಮಾಡಬೇಕು. ಈ ಓಂ ಮಂತ್ರವನ್ನು ಜಪ ಮಾಡುವಾಗ ನಿಮ್ಮ ಕಣ್ಣಿನ ಮೇಲಿರುವ 2 ಹುಬ್ಬುಗಳ ಮಧ್ಯೆ ನೀವು ಬೆರಳಿನಿಂದ ಪ್ರೆಸ್ ಮಾಡಬೇಕು. ಇಲ್ಲಿ 3rd eye ಕೂಡ ಇರುತ್ತದೆ. ಅಲ್ಲಿಯೇ ನೀವು 1 ನಿಮಿಷದವರೆಗೆ ಒತ್ತಬೇಕು. ಇಲ್ಲಿ ಮೃದುವಾಗಿ ಪ್ರೆಸ್ ಮಾಡಬೇಕು, ಹೆಚ್ಚಿನ ಒತ್ತಡ ನೀಡಬಾರದು. ಇಲ್ಲಿ ಮೃದು ಕೈಗಳಿಂದ ಅಲ್ಲಿ ಒತ್ತಬೇಕು. ಇದಾದ ನಂತರ ಸ್ವಲ್ಪ ಮೇಲ್ಭಾಗದಲ್ಲಿ ನೀವು ಪ್ರೆಸ್ ಮಾಡಬೇಕು. ಈ ಕಾರ್ಯವನ್ನು ನೀವು ನಿಮ್ಮ ತೋರು ಬೆರಳಿನಿಂದ ಮಾಡಬೇಕು. ನಿರಂತರವಾಗಿ 1 ನಿಮಿಷದವರೆಗೆ ಆ ಸ್ಥಾನದಲ್ಲಿ ನೀವು ಮಸಾಜ್ ಮಾಡಬೇಕು. ಇದೇ ರೀತಿಯಾಗಿ ಅದರ ಮೇಲ್ಭಾಗದಲ್ಲಿ 1 ನಿಮಿಷದವರೆಗೆ ಪ್ರೆಸ್ ಮಾಡುತ್ತಾ ಮಸಾಜ್ ಮಾಡುತ್ತಾ ಹೋಗಬೇಕು. ಹಣೆ ಮಧ್ಯೆ ಲೈನ್ ರೀತಿ ಮೇಲಿನ ತನಕ ನೀವು ಹೋಗಬೇಕು. ಇದೇ ರೀತಿಯಾಗಿ ಪ್ರೆಸ್ ಮಾಡಬೇಕು. 2 ಹುಬ್ಬುಗಳ ಮಧ್ಯದಿಂದ ಸ್ಟಾರ್ಟ್ ಮಾಡಿ 1 ನಿಮಿಷದಂತೆ ಹಣೆಯ ಮೇಲೆ ನೇರವಾಗಿ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬಾ ಅದ್ಭುತವಾದ ಪರಿಣಾಮಗಳು ಸಿಗುತ್ತವೆ. ಯಾರಿಗೆ ನಿದ್ರೆ ಬರೋದಿಲ್ವೋ ಅಥವಾ ಯಾರು ಹೆಚ್ಚಾಗಿ ಒಂಟಿಯಾಗಿರ್ತಾರೋ, ಒಂಟಿಯಾಗಿರುವ ಕಾರಣ ಹಲವಾರು ಚಿಂತೆಯಲ್ಲಿ ಮುಳುಗಿರ್ತಾರೆ, ಅಂಥವರು ಈ ಪ್ರಕ್ರಿಯೆಯನ್ನು ಖಂಡಿತವಾಗಿ ಮಾಡಬೇಕು. ಇದರಿಂದ ಟೆನ್ಷನ್ನಲ್ಲಿ ಮುಳುಗಿರುವಂಥ ವ್ಯಕ್ತಿ ಕೂಡ ಆಚೆ ಬರ್ತಾರೆ. ಯಾರು ಹೆಚ್ಚಾಗಿ ಟೆನ್ಷನ್ ಆಗಲಿ ಡಿಪ್ರೆಷನ್ನಲ್ಲಿ ಇರ್ತಾರೋ ಅಂಥವರು ಖಂಡಿತವಾಗಿ ಈ ಪ್ರಾಕ್ಟೀಸನ್ನು ಮಾಡಬೇಕು. ಪ್ರತಿದಿನ ಮಲಗುವ ಮುನ್ನ ನೀವೇನಾದರೂ ಈ ವಿಷಯದಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಆನಂತರ ತುಂಬಾ ಅದ್ಭುತವಾದ ಪರಿಣಾಮಗಳು ನಿಮಗೆ ಸಿಗುತ್ತವೆ. ಈ ಪ್ರಕ್ರಿಯೆಯನ್ನು 3rd eye ಆಕ್ಟಿವೇಷನ್ನಲ್ಲೂ ಸಹ ಬಳಕೆ ಮಾಡ್ತಾರೆ. ಅದರ ಬಗ್ಗೆ ಮುಂಬರುವಂಥ ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದರಿಂದ ನಿಮ್ಮ ಚಿಂತೆಯಲ್ಲಿರುವಂಥ ಮನಸ್ಸು ತುಂಬ ಬೇಗನೆ ಅರಳುತ್ತದೆ. ಒಂದೊಳ್ಳೆ ಪ್ರತಿದಿನ ನೀವೇನಾದರೂ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಇಡೀ ದಿನ ನೀವು ಚಿಂತೆಯಿಂದ ಮುಕ್ತರಾಗ್ತೀರಾ. ಯಾವುದೇ ಚಿಂತೆಗಳು ನಿಮಗೆ ಕಾಡೋದಿಲ್ಲ. ಸುಲಭವಾಗಿ ನೀವು ನಿದ್ರೆ ಮಾಡಬಹುದು. ಯಾರಿಗೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗುತ್ತದೆಯೋ, ಭಯ ಪಡ್ತಾ ಇರ್ತಾರೋ ಅಂಥವರು ಖಂಡಿತವಾಗಿ ಈ ಪ್ರಾಕ್ಟೀಸನ್ನು ಮಾಡಬೇಕು. ಇದು ತುಂಬಾ ಪವರ್ಫುಲ್ ಆಗಿರುವಂಥ ಪ್ರಾಕ್ಟೀಸ್ ಆಗಿದ್ದು 3rd eye ಆಕ್ಟಿವೇಟ್ಗಾಗಿ ಬಳಕೆ ಮಾಡ್ತಾರೆ. ಖಂಡಿತವಾಗಿ ಸ್ನೇಹಿತರೆ ಇದನ್ನು ನೀವು ಮಾಡಿ ಲಾಭವನ್ನು ಪಡೆದುಕೊಳ್ಳಿರಿ. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮನ್ನು ಕೇಳಬಹುದು. ಒಂದೊಳ್ಳೆ ನೀವು 3rd eye ಬಗ್ಗೆ ವಿಡಿಯೋ ನೋಡಲು ಇಷ್ಟಪಡ್ತಾ ಇದ್ದರೆ ಕಮೆಂಟ್ನಲ್ಲಿ 3rd eye ಅಂತ ಬರೆಯಿರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯದಿರಿ. ಇದರಿಂದ ನಾವು ಅಪ್ಲೋಡ್ ಮಾಡಿದಂಥ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಧನ್ಯವಾದಗಳು.